ನಮಸ್ಕಾರ ಸ್ನೇಹಿತರೆ, ಸ್ಪೈಸಿ ಕಿಚನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಅನ್ನಕ್ಕೆ ಮಡ್ಗವ್ರೆ ನಮ್ಮವರು. ಈಗ ನಮ್ಮದು ಕಟಿಂಗ್ ಸ್ಟಾರ್ಟ್ ಮಾಡಬೇಕು. ಟವಲ್ ಇದು ಹಾಕಿ ಅದು ಹೇಳ್ತು ಎಲ್ಲ ಮಂಡಾಗ್ಬಿಟೈತೆ. ಯೂಸ್ ಮಾಡಿದೆ ಮಾಡಿದೆ ನಂಗೆ ಕಟ್ ಮಾಡೋಕ್ ಬರಲ್ತು ಅಂತ ನಮ್ಮ ಅಮ್ಮ ಕಟ್ ಮಾಡ್ತಾವ್ರೆ. ಹಸಿರು ಮೆಣಸಿಗೆ ಈ ತರ ಉದ್ದುದ ಕಟ್ ಮಾಡ್ಕೋಬೇಕ. ಕ್ಯಾಪ್ಸಿಕಮ್ ಒಂದಿರ್ಲ ಅರ್ಧ ಸಾಕು. ಇದು ಉದ್ದುದ ಕಟ್ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಎಲೆ ಕೋಸ. ಸ್ನೇಹಿತರೆ ಹೇಗೈತೆ ಹೊಸ ಸೆಟಪ್? ಅಯ್ಯೋ ಡಬಲ್ ಮೀನಿಂಗ್ ಸರ್. ನೆಕ್ಸ್ಟು ಕ್ಯಾಪ್ಸಿಕಮ್ಮು. ಈಗ ಈರುಳ್ಳಿ ಮತ್ತೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಎಷ್ಟು ಹಸಿರು ಮೆಣಸಿನ್ಕಾಯಿ ಹುಳಿಕಾಯಿ ಹಾಕ್ತಾ ಇದ್ದೀನಿ.
ಸ್ವಲ್ಪ ಉಪ್ಪು, ಏನ್ ಫಸ್ಟ್ ಟೈಮ್ ಅಡ್ವಾಂಟ್ ಯಾರು ಮಾಡೇ ಬಂದ್ರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಹಾಕಿ ಇವಾಗ ಹೊಸ ಪ್ರಯತ್ನ ಇದಾಯ್ತು ಅಂತ. ಈಗ ಎಲೆ ಕೋಸ ಆಗ್ತಾ ಇದೀನಿ. ಚಿಲ್ಲಿ ಪೌಡರ್ ಹಾಕು, ನಾನೇ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. ಅಂದ್ರೆ ಎಲ್ಲ ತರಕಾರಿ ಎಲ್ಲ ಹಾಕಿ ಆ ಕಡೆ ಈ ಕಡೆ ಹಾಕಿ ಪೈಟ್ ಅಂತ ಆರ್ಬಿಡ್ತಾರೆ. ಏನು ಮಾಡ್ಕಲ್ಲ, ಫಸ್ಟ್ನೇ ಪ್ರಯತ್ನ. ಚಿಲ್ಲಿ ಸಾಸ್ ಆಗ್ತಾ ಇದೆ. ರೈಸ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಸೋಯಾ ಸಾಸು, ವಿನೆಗರು, ಹೆಚ್ಚಿನ ತಕ್ಕಂಥ ಸೊಪ್ಪು, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ ಈಗೆಲ್ಲ ಚೆನ್ನಾಗಿ ಕಲ್ತಿದೆ, ಎಲ್ಲ ರೆಡಿ ಆಗೈತೆ. ಬನ್ನಿ ಪ್ಲೇಟ್ ಹಾಕೋತೀನಿ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಫ್ರೈಡ್ ರೈಸ್ ರೆಡಿ ಮಾಡೀನಿ. ಈಗ ಟೇಸ್ಟ್ ಮಾಡ್ತೀನಿ ಹೆಂಗೈತೆ ಅಂತ ಹೇಳ್ತೀನಿ. ಬಿಸಿ ಬಿಸಿ ಫ್ರೈಡ್ ರೈಸ್. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಮದ್ಮದಿ ಎಲೆಕೋಸು ಹಂಗೆ ಬಾಯ್ಗೆ ಸಿಗ್ತಾ ಅನ್ಸು, ಟೇಸ್ಟೇ ಬೇರೆ. ಖಾರ ಎಲ್ಲ ಕರೆಕ್ಟ್ ಆಗೈತೆ. ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ತಿಂತ ಇದ್ರೆ ಸ್ವಲ್ಪ
ಖುಷಿ ಐತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮಾಡುದಂತ ಫ್ರೈಡ್ ರೈಸು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ಹೊಸ ವಿಡಿಯೋಸ್ ಮಾಡಿ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು.